ಎಚ್ಎಂ ಸಗೇರತ್ ಸರ್ ಅವರು ಮಾನಸಿಕವಾಗಿ ಚಿತ್ರ ಹಿಂಸೆ ಕೊಡ್ತಿದ್ರು ಸ್ಕೂಲ್ದಿರೋ ಮಕ್ಕಳಿಗೆಲ್ಲ, ಮತ್ತು ಹೆಣ್ಮಕ್ಳಿಗೆ ಸ್ಕರ್ಟ್ ಎತ್ತಿ ಹೊಡಿತಾ ಇದ್ರು, ಮತ್ತು ಸ್ಟಾಫ್ ರೂಮ್ ಹತ್ರ ಇಬ್ಬರು ಹುಡುಗರನ್ನ ನಿಲ್ಲಿಸ್ಕೊಂಡು ಚಪ್ಪಲಿ ಹಿಡ್ಕೊಂಡು ಅವ್ನು ನಿನ್ಗೋಡಿ ನೀನು ಅವ್ನು ಗೋಡಿ ಅಂತ ಹೇಳ್ತಾ ಇದ್ರು, ತುಂಬ ಟಾರ್ಚರ್ ಕೊಡ್ತಾ ಇದ್ರು. ಮತ್ತು ಜಯಶೀಲನ್ ಸರ್ ಅವರು ಹೆಣ್ಮಕ್ಳನ್ನ ನೀನು ಯಾರನ್ನ ಲವ್ ಮಾಡ್ತಿದ್ಯಾ, ನೀನು ಯಾರನ್ನ ಲವ್ ಮಾಡ್ತಿದ್ಯಾ ಅಂತ ಕೇಳ್ತಿದ್ರು, ಮತ್ತು ಪ್ರತಿದಿನ ಭಾಷಣದೇ ಬರೋ ಥರ ಹೊಡಿತಾ ಇದ್ರು, ಮಾನಸಿಕ ಚಿತ್ರ ಹಿಂಸೆ ಕೊಡ್ತಿದ್ರು. ಅವ್ರು ಇರೋದ್ರಿಂದ ನಮ್ಮ ಸ್ಕೂಲಿಗೆ ಬರಬೇಕು ಅಂತಲೇ ಮನಸ್ಸಾಗ್ತಿರ್ಲಿಲ್ಲ. ಅವರಿಬ್ಬರು ಏನಾದ್ರು ಸ್ಕೂಲ್ ಬಿಟ್ಟು ಹೋದರೆ ಸ್ಕೂಲ್ ತುಂಬ ಚೆನ್ನಾಗಿರುತ್ತೆ, ಸ್ಕೂಲ್ ಉದ್ಧಾರ ಆಗುತ್ತೆ. ಸುಜಿತ್ ಸರ್, ಇವತ್ತು ನೀವು ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂತ ಉದ್ದೇಶದಿಂದ ನಮಗೆ ಇಲ್ಲಿ ಕರೆಸಿದ್ದೀರಾ ನಿಮ್ಮ ಆಫೀಸ್ಗೆ. ಏನು ಪ್ರೆಸ್ ಮೀಟ್ ಸರ್, ಏನು ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಾ? ಸರ್ ಎಲ್ಲರಿಗೂ ನಮಸ್ಕಾರ. ಈ ಪ್ರೆಸ್ ಮೀಟು ಈ ಪತ್ರಿಕಾಗೋಷ್ಠಿಲಿ ನನ್ನ ಜೊತೆ ಇರೋಂಥ ನಮ್ಮ MDCCA ಖಜಾಂಚಿ ಆದಂಥ ಜಾನ್ ಫರ್ನಾಂಡಿಸ್ ಅವ್ರನ್ನ ಸ್ವಾಗತ ಕೋರ್ತಾ, ಮಾಧ್ಯಮ ಸ್ನೇಹಿತರು ನಿಮಗೂ ಸ್ವಾಗತ ಕೋರ್ತಾ, 23ನೇ ತಾರೀಕು ನಾವು ಒಂದು ಪತ್ರಿಕಾಗೋಷ್ಠಿ ಪತ್ರಕರ್ತರ ಭವನದಲ್ಲಿ ಮಾಡಿದ್ದು. ವಿಚಾರ ಏನು ಅಂದರೆ, ಸಂತ ಫಿಲಮಿನ ಪ್ರೌಢಶಾಲೆ ನಮ್ಮ NR ಮೂಲದಲ್ಲಿ ಏನಿದೆ, ಅಲ್ಲಿ ಇರೋಂಥ ಹೆಡ್ ಮಾಸ್ಟರು ಸಗಾಯರಾಜ್ ಅಂತ, ಮಕ್ಕಳಿಗೆ ವಿಚಿತ್ರವಾದ ಕಿರುಕುಳಗಳನ್ನ ಕೊಡ್ತಾ ಇರೋಂಥ ವಿಚಾರ ನಮ್ಮ ಗಮನಕ್ಕೆ ಬಂತು. ಅದರಲ್ಲಿ ಮ್ಯಾಕ್ಸಿಮಮ್ಮು ಈ ಭಾಗದ ಶಾಲೆಯಲ್ಲಿ ಗಾಂಧಿನಗರ ಸುತ್ತಮುತ್ತ ಮತ್ತು ಉದಯಗಿರಿ ಸುತ್ತಮುತ್ತ ಇರೋದ್ರಿಂದ ಶಾಲೆ ಸುತ್ತಮುತ್ತ ದಲಿತರು ಹಾಗೂ ಮುಸ್ಲಿಮ್ ಮಕ್ಕಳಿಗೆ ತುಂಬ ತೊಂದರೆ ಆಗಿದೆ ಅಂತ ನಮಗೆ ಒಂದು ದೂರು ಬರುತ್ತೆ. ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಬೇಕು ಅಂತ. ಸೊ ಎಲ್ಲ ಒಂದು ವಿಡಿಯೋ ಎವಿಡೆನ್ಸು, ಫೋಟೋ ಎವಿಡೆನ್ಸು ಎಲ್ಲ ಚೆಕ್ ಮಾಡಿ ನಾವು 23ನೇ ತಾರೀಕು ಪತ್ರಕರ್ತರ ಬಂದು ಪತ್ರಿಕಾಗೋಷ್ಠಿ ಮಾಡಿರ್ತೀವಿ. ಅದರ ಸಂಪೂರ್ಣ ವಿವರ ಈಗ ಕೊಡೋಕ್ಕೆ ನಾನು ಈ ಪತ್ರಿಕಾಗೋಷ್ಠಿ ಕರೆದಿರೋದು. ಮೊದಲನೇದಾಗಿ, ಮಕ್ಕಳು 5 ನಿಮಿಷ ಲೇಟ್ ಆದರೆ ಅವರಿಗೆ ತುಂಬ ಕೆಟ್ಟದಾಗಿ ಹೊಡಿಯಂಥದ್ದು, ತುಂಬ ಕೆಟ್ಟದಾಗಿ ಹೊಡೆದು ಅವರಿಗೆ ಗಾಯ ಆಗೋಂಥ ರೀತಿಯಲ್ಲಿ ಆಸ್ಪತ್ರೆಗೆ ಹೋಗುವಂಥ ರೀತಿಯಲ್ಲಿ ಹೊಡೆದಿರೋಂಥ ಒಂದು ದಾಖಲಾತಿ ಫೋಟೋ ನಿಮಗೆ ಕೊಡ್ತೇನೆ. ಸ್ವಾತಂತ್ರ್ಯ 75ನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ದೇಶದ ಭಕ್ತರು, ದೇಶಭಕ್ತರು ಏನಿದ್ದಾರೆ, ನಮ್ಮ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾತ್ಮ ಗಾಂಧಿಯವರ ಫೋಟೋಗಳನ್ನ ಕಾಲಿನ ಮಟ್ಟದಲ್ಲಿ, ಕಾಲಿನ ನೆಲಮಟ್ಟದಲ್ಲಿ ಇಡೋದು, ಹಾಗೆ ಸಂವಿಧಾನದ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಏನ್ ಇಡಬೇಕಿತ್ತು ಅದನ್ನ ಹಿಡಿದು ಅಗೌರವ ತಂದಿದ್ದಾರೆ. ಆಚರಣೆಯನ್ನ ಆಚರಿಸುತ್ತಿರುವಂತಹ ಸಂದರ್ಭದಲ್ಲಿ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ನನ್ನ ಸಂವಿಧಾನ ನನ್ನ ಹೆಮ್ಮೆ ಎಂದು ಹೇಳುವುದರ ಮೂಲಕ ಸಂವಿಧಾನದ ಬಗ್ಗೆ ಒಂದು ಕಿರು ಮಾಹಿತಿಯನ್ನ ಕೊಡಲು ಲಾಮಿಯಾ ಮತ್ತು ಚಂದ್ರವನ್ನ ವೇದಿಕೆಗೆ ಆಹ್ವಾನಿಸುತ್ತೇನೆ. ಆಲ್ ಆಫ್ ಯು ಆ ಹ್ಯಾಪಿ ಕಾನ್ಸ್ಟಿಟ್ಯೂಷನ್ ಡೇ. ಮುಖ್ಯೋಪಾಧ್ಯಾಯರೇ, ಶಿಕ್ಷಕರೇ ಹಾಗೂ ನನ್ನ ಪ್ರೀತಿಯ ಸ್ನೇಹಿತರಿಗೆಲ್ಲರಿಗೂ ಎಲ್ಲರಿಗೂ ಸಂವಿಧಾನ ದಿನಾಚರಣೆಯ ಶುಭಾಶಯಗಳು. ಮಕ್ಕಳು ಸ್ಕೂಲಿಗೆ ಹೋಗಕ್ಕೆ ಹೆದರ್ಕೊಂಡು ನಮಗೆ ಆಗ್ತಾ ಇಲ್ಲ, ಈ ಶಿಕ್ಷಕ ತುಂಬ ಹಿಂಸೆ ಕೊಡ್ತಾರೆ ಅಂತ ಹೆದರ್ಕೊಂಡು ಸ್ಕೂಲಿಂದ ರೋಡಲ್ಲಿ ಬಂದು ಅಲ್ಲಿ ಯಾರೋ ಆ ಮಕ್ಕಳನ್ನ ಹಿಡಿದು ವಿಡಿಯೋ ಮಾಡಿದಾಗ ಆ ಮಕ್ಳು ಹೇಳ್ಕೊಂಡಿದ್ದಾರೆ, ನಮಗೆ ಈ ಹೆಡ್ ಮಾಸ್ಟರ್ ತುಂಬ ಕಿರುಕುಳ ಕೊಡ್ತಾ ಇದ್ದಾರೆ, ನಮ್ಗೆ ಆಗ್ತಾ ಇಲ್ಲ ಸ್ಕೂಲಲ್ಲಿ ಓದಕ್ಕೆ ಅಂತ. ಇಷ್ಟ. ನೀನು ಎಷ್ಟು ಗಂಟೆ ಬಂದೆ ಪುಟ್ಟ? 9:00 ಬಂದ? 9:16 ಬಂದಿದ್ಯಾ ನೀನು? ಈಗ ಎಷ್ಟು ಟೈಮ್ ನೋಡಿ, 9:16 ನೋಡಿ, ಟೈಮ್ ನೋಡಿ. ಹತ್ತು ಗಂಟೆ ಅಂದ್ರೆ 9:16 ನೀನು 10 ಗಂಟೆ ತನಕ ಆದ್ರೂ ಇಲ್ಲಿ ಕಾಯ್ತಾ ಇದೀಯಾ? 10:05 ತನಕ ಇದೆಯಾ? 10:05 ಆಗಿದೆ ಈಗ ಟೈಮ್. ಒಳಗೆ ಬಿಡಲ್ಲ. ಓಕೆ ಪುಟ್ಟ. ಇಷ್ಟೆಲ್ಲ ಕಷ್ಟದ ಮಧ್ಯೆ ಈ ಮಕ್ಕಳಲ್ಲಿ ಓದ್ತಾ ಇದ್ದಾರೆ. ಈ ಮುಖ್ಯ ಶಿಕ್ಷಕರನ್ನ ನಾವು ಅಮಾನತ್ ಮಾಡಬೇಕು ಅಂತ ನಿನ್ನೆ DDPI ಮತ್ತೆ BEO ಅವ್ರಿಗೆ, ಮೊನ್ನೆ ಪತ್ರಿಕಾಗೋಷ್ಠಿ ಆದ್ಮೇಲೆ ನಿನ್ನೆ ಅವ್ರಿಗೆ ಇದು ನಮ್ಮ ಸಂಪೂರ್ಣ ದಾಖಲಾತಿ ಸಮೇತ ವಿಡಿಯೋ ಸಿಡಿ ಇದಿದೆ, ಇದರಲ್ಲಿ ಎಲ್ಲ ವಿಡಿಯೋ ಇದೆ, ಅವರು ಹೊಡಿತಾ ಇರೋದು ಲೈವ್ ವಿಡಿಯೋಗಳು ಸಂಪೂರ್ಣ ದಾಖಲಾತಿ ಅವ್ರಿಗೆ ಕೊಟ್ಟಿದ್ದೀವಿ.
ಅವರು ಅಶೂರೆನ್ಸ್ ಮಾಡಿದ್ದಾರೆ ಅವರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ತೀವಿ ಅಂತ. ಹೆಣ್ಮಕ್ಕಳು ಒಂದು ಚೂರು ಲೇಟ್ ಆಗಿ ಬಂದರೆ ನಿಮಗೆ ಎಷ್ಟು ಜನ ಬಾಯ್ ಫ್ರೆಂಡ್ ಇದ್ದಾರೆ ಅಂತ ಕೇಳೋದು, ಅಸಭ್ಯವಾಗಿ ವರ್ತನೆ ಮಾಡೋದು ಹೈಸ್ಕೂಲ್ ಮಕ್ಕಳಿಗೆ, ಹೈಸ್ಕೂಲ್ ಮಕ್ಕಳಿಗೆ ಒಂದು ಹೆಣ್ಮಗು ವಿಡಿಯೋ ಮಾಡಿ ನಮಗೆ ಕೊಟ್ಟಿದ್ದಾಳೆ. ಒಬ್ಬರಿಗೊಬ್ಬರು ಮಕ್ಕಳಿಗೆ ಚಪ್ಪಲಿ ಹೊಡ್ ನೀನು ಅವ್ರಿಗೆ ಹೊಡಿ ಇವರು ನಿನಗೆ ಹೊಡಿಬೇಕು ಅಂತ ಕಿರುಕುಳ ಕೊಡೋದು, ಟೋಟಲಾಗಿ ಒಂದು ವಿಕೃತ ಮನಸ್ಥಿತಿ ಉಳ್ಳಂಥ ವ್ಯಕ್ತಿನ ತಂದು ಮೈಸೂರು ನಮ್ಮ ಎಮ್ ಡಿ ಯ ಶಿಕ್ಷಣ ಸಂಸ್ಥೆ ಮೈಸೂರು ಡೈರೆಕ್ಷನ್ ಎಜುಕೇಷನ್ ಸೊಸೈಟಿ ಏನಿದೆ ಅವರು ತಂದು ಇಲ್ಲಿ ಹಾಕಿದ್ದಾರೆ. ಈ ವ್ಯಕ್ತಿ ಆ ಪೋಸ್ಟಿಗೆ ಅರ್ಹನೇ ಅಲ್ಲ, ಅರ್ಹತೆನೇ ಇಲ್ಲ, ಲಾಯಕ್ಕಿಲ್ಲ. ಯಾಕೆಂದ್ರೆ ಮಕ್ಕಳಿಗೆ ಇಷ್ಟು ಕಿರುಕುಳ ಕೊಟ್ಟು, ಮೊನ್ನೆ ಯಾವುದೋ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾನು ನೋಡ್ತೀನಿ, ನಾನು ಏನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ, ಮನ ಮರ್ಯಾದೆ ಅನ್ನೋದು ಏನಾದ್ರು ಒಂದು ಚೂರಾದ್ರೂ ಇದ್ರೆ ಎಂ ಡಿ ಎಸ್ ಆಡಳಿತ ಮಂಡಳಿ ಈ ವ್ಯಕ್ತಿನ ಈ ಕೂಡಲೇ ಸಸ್ಪೆನ್ಷನ್ ಅಲ್ಲಿ ಇರಬೇಕು. ಏಡೆಡ್ ಆಗಿರೋದ್ರಿಂದ ಸರ್ಕಾರದ ನಿರ್ಧಾರ ತಗೊಳುತ್ತೆ, ಈ ವ್ಯಕ್ತಿನ ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸೋ ಗಂಟ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ನಾವು ಹೋರಾಟ ಮಾಡೇ ಮಾಡ್ತೀವಿ, ಯಾಕಂದ್ರೆ ಇದು ಮಕ್ಕಳ ಭವಿಷ್ಯದ ವಿಚಾರ, ಇದು ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡೋದು. 15 ದಿನ ಮಕ್ಕಳನ್ನ ಸಸ್ಪೆಂಡ್ ಮಾಡಿದ್ರೆ ಪಾಠ ಯಾರು ಹೇಳ್ಕೊಡ್ತಾರೆ? 15 ದಿನ ಪಾಠ ವೇಸ್ಟ್ ಆಗಲ್ವಾ ಮಕ್ಕಳಿಗೆ? ಮಕ್ಕಳು ರಿಸಲ್ಟ್ ಹೆಂಗ್ ತರ್ತವೆ, ಹೆಂಗ್ ಓದ್ತವೆ? 15 ದಿನ ಮಕ್ಕಳು ತಂದೆ ತಾಯಿ ಹೇಳ್ಕೊಳಕ್ ಆಗದೆ ನನ್ನನ್ನು ಸಸ್ಪೆಂಡ್ ಮಾಡಿದ್ದಾರೆ ಅಂತ ರೋಡಲ್ಲಿ ಓಡಾಡ್ತಾ ಇರ್ತಾರೆ ಮಕ್ಕಳು. ಏನೇನ್ ಬೇಡದಿರಂತ ಕೆಟ್ಟ ಬುದ್ಧಿ ಕಲಿಯಲ್ಲ ಮಕ್ಕಳು, ದಾರಿ ತಪ್ಪಕ್ಕೆ ಇಂಡೈರೆಕ್ಟ್ ಆಗಿ ಈ ವ್ಯಕ್ತಿ ಕಾರಣ ಆಗ್ತಾ ಇದ್ದಾನೆ. ಈ ವ್ಯಕ್ತಿ ಕಾರಣ ಅಲ್ಲದೆ ನಮ್ಮ ಮೈಸೂರು ಧರ್ಮಕ್ಷೇತ್ರದ ಅಡಿಯಲ್ಲಿ 140 ಶಾಲೆ ಬರುತ್ತೆ, ಅಷ್ಟು ಶಾಲೆ ನೋಡ್ಕೋತಿರಂತ ನಮ್ಮ ಎಂ ಡಿ ಎ ಶಿಕ್ಷಣ ಸಂಸ್ಥೆಗೆ ಕೆಟ್ಟ ಹೆಸರು ತರ್ತಾ ಇದ್ದಾನೆ, ನಮ್ಮ ಸಮುದಾಯ ಕೆಟ್ಟ ಹೆಸರು ತರ್ತಾ ಇದ್ದಾನೆ. ಈ ಒಂದು ವ್ಯಕ್ತಿಯಿಂದ ಇಷ್ಟು ದೊಡ್ಡ ಅವಾಂತರ ಆಗಿ ದಲಿತರು ಮುಸ್ಲಿಂ ಮಕ್ಕಳು ಇಲ್ಲಿ ಯಾರು ಬಡ ಬಗ್ಗರು ಓದ್ತಾ ಇದಾರೆ, ಅಷ್ಟು ಜನ ಅಸಹಾಯಕತೆಯಿಂದ ನಮ್ಮ ಹತ್ರ ದೂರು ಕೊಟ್ಟಿರೋದ್ರಿಂದ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಒಬ್ರು ಪೇರೆಂಟ್ ಬಂದು ನಮ್ಮ ಜೊತೆ ಕೂತ್ಕೊಂಡು ಅವರ ನೋವನ್ನು ಹೇಳ್ಕೊಂಡಿದ್ದಾರೆ. ಸೊ ಒಬ್ಬ ವ್ಯಕ್ತಿ ಮುಖ್ಯನ, ನಮ್ಮ ಸಮುದಾಯದ ಗೌರವ, ಶಾಲೆಯ ಘನತೆ, ಹಿರಿಯರು ಆ ಕಾಲದಿಂದ ಕಟ್ಟಿ ಬೆಳೆಸಿದಂತ ಈ ಇನ್ಸ್ಟಿಟ್ಯೂಷನ್ ಮಾನ ಮರ್ಯಾದೆ ಮುಖ್ಯನ ಅಂತ ಎಂ ಡಿ ಎಸ್ ಶಿಕ್ಷಣ ಸಂಸ್ಥೆ ಒಂದು ತುಂಬಾ ಡೀಪ್ ಆಗಿ ಇದನ್ನ ನೋಡ್ಬೇಕಾಗುತ್ತೆ. ಮತ್ತೆ ಈ ವ್ಯಕ್ತಿನ ಸಸ್ಪೆನ್ಷನ್ ನಲ್ಲಿ ಕೂಡಲೇ ಇಡಬೇಕು. ಎರಡನೇದಾಗಿ ಬಿಇಒ ಡಿ ಡಿ ಪಿ ಅವರು ಶಿಸ್ತಿನ ಕ್ರಮ ಕೈಗೊಳ್ಳಬೇಕು. ಇದು ಮಕ್ಕಳಿಗೆ ಈ ಮಟ್ಟಿಗೆ ಕಿರುಕುಳ ಕೊಟ್ಟಿರೋದ್ರಿಂದ ನಾವು ಮಕ್ಕಳ ಆಯೋಗ ಯಾವ್ಯಾವ ವಿಭಾಗದಲ್ಲಿ ಈ ವಿಚಾರವನ್ನು ಮುಟ್ಟಿಸಬಹುದು? ಸರ್ಕಾರ ಈಗ ಟೇಕ್ ಆಫ್ ಆಗ್ತಾ ಇದೆ, ಸರ್ಕಾರದ ಮಟ್ಟದಲ್ಲಿ ಎಲ್ಲಿ ಗಂಟ ತಗೊಂಡು ಹೋಗ್ಬೋದು ಅಲ್ಲಿ ಗಂಟ ತಗೊಂಡು ಹೋಗಿ ಈ ಹೋರಾಟ ಬಿಡಲ್ಲ. ಈ ವ್ಯಕ್ತಿ ಇಷ್ಟು ಒಂದು ಮೃಗ ರೂಪದಲ್ಲಿ ಮಕ್ಕಳ ಭವಿಷ್ಯದ ಜೊತೆ ಆಟ ಆಡ್ತಿರಂತ ಈ ವ್ಯಕ್ತಿ ಹೆಡ್ಮಾಸ್ಟರ್ ಆಗಿರಕ್ ಲಾಯಕ್ ಇಲ್ಲ. ಕೇವಲ ಗುಮಾಸ್ತಾನೇ ಒಂದು ಮಾನವೀಯತೆ ಮೆರಿತಾನೆ, ನೀರು ತಗೊಂಡ್ ಬಾ ಅಂದ್ರೆ ತಗೊಂಡ್ಬಂತಾನೆ, ಫೈಲ್ ತಗೊಂಡ್ ಬಾ ಅಂದ್ರೆ ತಗೊಂಡ್ ಬರ್ತಾನೆ. ಇವೊಂದು ಗುಮಾಸ್ತನ ಕೆಲ್ಸಕ್ಕೂ ಲಾಯಕ್ ಇಲ್ದಿರಂತ ವ್ಯಕ್ತಿನ ತಗೊಂಡ್ ಬಂದು ಇವತ್ತು ಹೆಡ್ಮಾಸ್ಟರ್ ಪೋಸ್ಟ್ ಕೊಟ್ಟಿದ್ದಾರೆ. ಈ ವ್ಯಕ್ತಿಯ ಹಿನ್ನೆಲೆ ಇನ್ನೂ ಒಂದಿದೆ, ಈ ವ್ಯಕ್ತಿ ನಮ್ಮ ಡಯಾಸಿಸ್ ಅಲ್ಲಿರುವಂತ ಫಾದರ್ ಗಳ ಮೇಲೆ ಕೇಸ್ ಹಾಕೊಂಡು ಬೇಕು ಬೇಕು ಅಂತ ಅವ್ರನ್ನ ಬ್ಲಾಕ್ ಮೇಲ್ ಮಾಡಿಕೊಂಡು ಆಡಳಿತ ಮಂಡಳಿ ಅವ್ರ ಮೇಲೆ ಬಿಇಒ ಕಚೇರಿ ಮುಂದೆ ಧರಣಿ ಕೂತಿದ್ದ ಅನ್ನೋದು ಒಂದು ನಮ್ಮ ಹತ್ರ ಮಾಹಿತಿ ಬಂದಿದೆ. ಈಸ್ ನಾಟ್ ಎಟ್ ಆಲ್ ಇನ್ ಎ ಸ್ಟೇಬಲ್ ಮೈಂಡ್, ದಿಸ್ ಪರ್ಸನ್ ಈಸ್ ನಾಟ್ ಎಟ್ ಆಲ್ ಇನ್ ಎ ಸ್ಟೇಬಲ್ ಮೈಂಡ್. ಸೊ ಈ ವ್ಯಕ್ತಿಗೆ ಇಂಥ ಒಂದು ಇತಿಹಾಸ, ನಮ್ಮ ಸ್ವತಂತ್ರ ಪೂರ್ವದಲ್ಲಿ ಸ್ಥಾಪನೆ ಆಗಿರುವಂತ ಶಾಲೆ ಇದು, ಇದರ ಘನತೆ ಗೌರವನ ಇವನು ಹಾಳು ಮಾಡ್ತಾ ಇದ್ದಾನೆ. ಮುಂದಿನ ದಿನಗಳಲ್ಲಿ ಮಕ್ಕಳು ಯಾರು ಬರದೇ ಇರಕ್ಕೆ ಅದಕ್ಕೆ ದಾರಿ ಮಾಡಿಕೊಡ್ತಾ ಇದ್ದಾನೆ. ದಯವಿಟ್ಟು ಆಡಳಿತ ಮಂಡಳಿ ಇದನ್ನ ಸೀರಿಯಸ್ ಆಗಿ ತಗೊಂಡು ಇವ್ರನ್ನ ಸಸ್ಪೆಂಡ್ ಮಾಡ್ಬೇಕು ಅಂತ ಕೇಳ್ಕೊತೀವಿ. ಬಿಇಒ ಮತ್ತು ಡಿ ಡಿ ಪಿ ನಿಮ್ಗೆ ಏನ್ ಆಶ್ವಾಸನೆ ಕೊಟ್ಟಿದ್ದಾರೆ ಸರ್? ಬಿಇಒ ಕಚೇರಿಯಲ್ಲಿ ಸೂಪರಿಂಟೆಂಡೆಂಟ್, ಬಿಇಒ ಡಿ ಡಿ ಪಿ ಐ ಕಚೇರಿಯಲ್ಲಿ ಸೂಪರಿಂಟೆಂಡೆಂಟ್ ಉಳಿದ್ರು, ಅವ್ರ ಜೊತೆ ನಾನು ಚರ್ಚೆ ಮಾಡಿದ್ದೇನೆ. ಬಿಇಒ ಕಚೇರಿಯಲ್ಲಿ ಆಲ್ರೆಡಿ ನಿನ್ನೆ ನನ್ಗೆ ಹೇಳಿದ್ರು ಅವ್ರಿಗೆ ನೋಟಿಸ್ ಸರ್ವ್ ಆಗಿದೆ ಅಂತ. ಡಿ ಡಿ ಪಿ ಐ ಕಚೇರಿಯಲ್ಲಿ ನಿನ್ನೆ ವಿಚಾರ ಮುಟ್ಟಿರುತ್ತೆ, ನಾನು ಅವರಿಗೆ ಪರ್ಸನಲ್ ಆಗಿ ಮಾತಾಡಿಲ್ಲ, ಮಾತಾಡ್ತೀನಿ ನಾನು. ಇದು ಮಾಧ್ಯಮದಲ್ಲಿ ಮತ್ತೆ ಪತ್ರಿಕೆಯಲ್ಲಿ ಎಲ್ಲ ಬಂದಿರೋದ್ರಿಂದ ಎಲ್ಲರ ಗಮನಕ್ಕೆ ಬಂದಿದೆ ಇದು. ಸೊ ಅವರ ನಿರ್ಧಾರ ತಗೊಳ್ತಾ ಇದ್ದಾರೆ. ನಾನು ಎಂ ಡಿ ಎ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿ ಹೇಳೋದು ಇಷ್ಟೇ, ಅದರ ಕಾರ್ಯದರ್ಶಿ ಆದಂತ ಫಾದರ್ ವಿಜಯ್ ಕುಮಾರ್ ಆಗಿರಲಿ, ನೋಡ್ಕೊಳ್ತಿರಂತ ಮೊದಲೇ ಮುತ್ತು ಆಗಿರಲಿ, ಇಲ್ಲ ನಮ್ಮ ಆರ್ಚ್ ಬಿಷಪ್ ಬರ್ನಾರ್ಡ್ ಬೋರಸಿ ಏನು ಇನ್ಚಾರ್ಜ್ ಇದ್ದಾರೆ ಆಡಳಿತ ಅಧಿಕಾರಿ, ಅವರಿಗೆ ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಈ ವ್ಯಕ್ತಿನ ಕೂಡಲೇ ಸಸ್ಪೆನ್ಷನ್ ಇಡಬೇಕು. ನಮಗೆ
ಸಮುದಾಯಕ್ಕಿಂತ ಸಮಾಜ ಮುಖ್ಯ. ಸಮಾಜದಲ್ಲಿ ಶಾಂತಿ ಹಾಳು ಮಾಡ್ತಾರಂತ ಈ ಒಬ್ಬ ನಮ್ಮ ಸಮುದಾಯದ ವ್ಯಕ್ತಿಯಿಂದ ನಮಗೆಲ್ಲರಿಗೂ ಕೆಟ್ಟ ಹೆಸರು ಬರ್ತಾ ಇದೆ. ದಯವಿಟ್ಟು ಸಸ್ಪೆನ್ಷನ್ ಅಲ್ಲಿ ಪಾರದರ್ಶಕವಾಗಿ ತನಿಖೆ ಮಾಡಿ ನಾನು ಎಲ್ಲ ಡಾಕ್ಯುಮೆಂಟ್ಸ್ ನಾನು ಕೊಡ್ತೀನಿ. ಯಾವುದು ಸತ್ಯ ಸತ್ಯತೆ ನಿಮಗೆ ತಿಳಿಯುತ್ತೆ. ಮೊದಲೇ ಇದೇ ತರ ಒಂದು ವಿಚಾರ ನಮ್ಮ MDO ಶಿಕ್ಷಣ ಸಂಸ್ಥೆಯಲ್ಲಿ ಈಗ ಕಳೆದ ತಿಂಗಳು ಒಬ್ಬ ಮೇಷ್ಟ್ರು ಒಂದು ಹುಡುಗಿಗೆ ಕೆಟ್ಟಗೆಟ್ಟದಾಗಿ ಮೆಸೇಜ್ ಮಾಡಿ ಆ ಒಂದು ವಿಚಾರವನ್ನು ಮುಂದಿನ ದಿನಗಳಲ್ಲಿ ನಾವು ಒಂದು ಪತ್ರಿಕಾಗೋಷ್ಠಿ ಮಾಡಿ ಅದನ್ನ ಬೆಳಕಕ್ಕೆ ತರಲಿದ್ದೇವೆ. ಅದು ಸದ್ಯದ ಪರಿಸ್ಥಿತಿಯಲ್ಲಿ ಆ ಮೇಷ್ಟ್ರು ಸಸ್ಪೆಂಡ್ ಆಗಿದ್ದಾನೆ. ಸೊ ಅದೇ ರೀತಿ ಈ ವ್ಯಕ್ತಿನೂ ನಾವು ಆಧಾರ ಇಲ್ಲದೆ ಏನು ಮಾತಾಡಲ್ಲ, ನಮ್ಮ ಹತ್ರ ಪಕ್ಕ ಆಧಾರ ಇದೆ. ದಯವಿಟ್ಟು ನಾನು ಆಡಳಿತ ಮಂಡಳಿ ಕೇಳೋದಿಷ್ಟೇ, ನೇರವಾಗಿ ಸಸ್ಪೆಂಡ್ ಮಾಡಿಬಿಡಿ, ಮಿಕ್ಕಿದ್ದು ಕಾನೂನು ಕ್ರಮ ಏನ್ ತಗೋಬೇಕು ಅದು ತಗೊಳುತ್ತೆ. ಸರ್, ಇದು ನಿಯರ್ಲಿ 80-90 ಇಯರ್ಸ್ ಓಲ್ಡ್ ಸ್ಕೂಲ್ ಇರಬಹುದಲ್ಲ ಸರ್? 42 1942 47 ಬಿಫೋರ್ ಇಂಡಿಪೆಂಡೆನ್ಸ್. ಹೌದಾ, ಇದು ಮೊದಲನೇ ಬಾರಿ ಈ ತರ ಆಗಿರೋದಲ್ಲ? ಹೌದೌದು, ನಾವು ಓದಿದ್ದು ಇದೇ ಶಾಲೆಯಲ್ಲಿ. ಯಾವತ್ತು ಈ ರೀತಿಯಾದಂತ ಒಂದು ದುರ್ನಡತೆ ಇರುವಂತ ಯಾವ ಶಿಕ್ಷಕನು ನಾವು ಕಂಡಿಲ್ಲ, ಯಾವ ಹೆಡ್ಮಾಸ್ಟರ್ಗಳು ಕಂಡಿಲ್ಲ. ಎಲ್ಲ ಜನಸ್ನೇಹಿ ವಿದ್ಯಾರ್ಥಿ ಸ್ನೇಹಿ ಹೆಡ್ಮಾಸ್ಟರ್ಗಳು ಇದ್ದಂತ ಒಂದು ಶಾಲೆ ಇದು ರೆಪ್ಯುಟೇಷನ್. ಈ ವ್ಯಕ್ತಿ ಎಲ್ಲಿಂದ ಬಂದು ಇಲ್ಲಿ ನಮ್ಮ ಶಾಲೆ ಹೆಸರಾಲ್ ಮಾಡಕ್ ಬಂದಿದ್ದಾನೆ ಗೊತ್ತಿಲ್ಲ. ಸೊ ಈ ವ್ಯಕ್ತಿ ಕೂಡಲೇ ಸಸ್ಪೆಂಡ್ ಆಗಬೇಕು ಅನ್ನೋದು ನಮ್ಮ ಒಂದು ಒತ್ತಾಯ ಆಗಿದೆ. ಥ್ಯಾಂಕ್ ಯು ಸರ್, ನಮಸ್ತೆ. ಮತ್ತೊಂದು ಮುಖ್ಯವಾದ ಒಂದು ವಿಚಾರ ಅಂದ್ರೆ ಹುಚ್ಚಿನ ಪರಮಾವಧಿ ಯಾವ ಮಟ್ಟಿಗೆ ಈ ವ್ಯಕ್ತಿ ತಲೆಯಲ್ಲಿ ಇದೆ ಅಂದ್ರೆ, ಸರ್ಕಾರದ ನಿಯಮದ ಪ್ರಕಾರ ಶಾಲೆಯ ಪ್ರಾರಂಭದ ಸಮಯ 10 ಗಂಟೆ, ಸಂಜೆ 4 ಗಂಟೆ ಅಂತ್ಯದ ಸಮಯ. ಸರ್ಕಾರವನ್ನು ಮೀರದಂತ ವ್ಯಕ್ತಿಯನ್ನು, ಸರ್ಕಾರಕ್ಕಿಂತ ದೊಡ್ಡ ವ್ಯಕ್ತಿ ಆದಂತ ಈ ವ್ಯಕ್ತಿ ತನ್ನ ಮನಸ್ಥಿತಿ ಏನ್ ತಿಳ್ಕೊಂಡಿದ್ದಾನೆ ಅಂತ ಗೊತ್ತಿಲ್ಲ, ಬುದ್ಧಿ ಭ್ರಮಣೆ ಆಗಿರ್ಬೇಕು. ಶಾಲೆಯ ಸಮಯವನ್ನ ಸರ್ಕಾರ ನಿಗದಿ ಮಾಡಬಹುದು 10 ಗಂಟೆಗೆ, ಈತ 1 ಗಂಟೆ ಮುಂಚಿತವಾಗಿ ಬರಬೇಕು 9 ಗಂಟೆಗೆ, ಸಂಜೆ 5 ಗಂಟೆಗೆ ಹೋಗ್ಬೇಕು ಅಂತ ಮಕ್ಕಳ ಮೇಲೆ ಒತ್ತಡ ತರ್ತಾನೆ. ಯಾವ ರೀತಿಲಿ ಬೆಳಗ್ಗೆ 9 ಗಂಟೆ ಒಳಗೆ ಶಾಲೆಯಲ್ಲಿ ಇರಕ್ಕಾಗುತ್ತೆ? ಸರ್ಕಾರವನ್ನು ಮೀರಿದಂತ ವ್ಯಕ್ತಿಯನ್ನು, ತುಂಬಾ ದೊಡ್ಡ ಗಣ್ಯ ವ್ಯಕ್ತಿ, ಸಂಜೆ 5 ಗಂಟೆಗೆ ಶಾಲೆ ಬಿಟ್ಟ ಮೇಲೆ ಮಕ್ಕಳು ಮನೆಗೆ ಹೋಗಿ ಓದೋದೇನು? ಸೊ ಬೇಕು ಅಂತ ಈ ರೀತಿಯಾದಂತ ಇವನು ತನ್ನ ಸ್ವಂತ ರೂಲ್ಸ್ಗಳನ್ನ ಮಾಡ್ಕೊಂಡು ಸರ್ಕಾರದ ಆದೇಶವನ್ನು ಉಲ್ಲಂಘನೆ ಮಾಡ್ತಾ ಮಕ್ಕಳ ಮೇಲೆ ಉದ್ದಟತನ ತೋರಿಸ್ತಾ ಅವರ ಭವಿಷ್ಯದ ಜೊತೆ ಆಟ ಆಡ್ತಾ ಇದ್ದಾರೆ. ಸೊ ಒಬ್ಬ ಹೆಡ್ಮಾಸ್ಟರ್ ಮಕ್ಕಳ ಭವಿಷ್ಯ ರೂಪಿಸೋದ್ರಲ್ಲಿ ಇರಬೇಕೇ ವಿನಃ ಅವರ ಭವಿಷ್ಯ ಹಾಳು ಮಾಡೋದ್ರಲ್ಲಿ ಇರಬಾರ್ದು. A to Z ಯಾವ ಕ್ಯಾಟಗರಿ ತಗೊಂಡ್ರು ಈಸ್ ದ ಬಿಗ್ಗೆಸ್ಟ್ ಫೇಲ್ಯೂರ್. ದಯವಿಟ್ಟು ಆಡಳಿತ ಮಂಡಳಿ, BEO ಅವರು, DDPI ಅವರು, ಇನ್ನು ಎಲ್ಲಾ ತರದ ಗಮನಕ್ಕೂ ನಾವು ತರ್ತೀವಿ. ಈ ವ್ಯಕ್ತಿ ಈ ಶಾಲೆಯಿಂದ ಸಸ್ಪೆಂಡ್ ಆಗಬೇಕು. ಇನ್ ಯಾವ ಶಾಲೆಯಲ್ಲೂ ಈ ವ್ಯಕ್ತಿಗೆ ಎಲ್ಲೂ ರೆಕ್ರೂಟ್ಮೆಂಟ್ ಸಿಗಬಾರ್ದು. ಸಾಕ್ಷಿ ಸಮೇತ ನಾವು ಇದನ್ನ ನಿಮಗೆ ಕೊಡ್ತೀವಿ, ಪರಾಮರ್ಶೆ ಮಾಡಿ ಅವನ್ನ ಮನೆ ಕಳಿಸಿ. ಸರ್, ಈ ಸ್ಕೂಲ್ನಲ್ಲಿ ಬೇರೆ ಬೇರೆ ಸಮುದಾಯ ಮಕ್ಕಳು ಎಲ್ಲ ಓದ್ತಾ ಇದ್ದಾರೆ, ಇವರು ಏನಾದ್ರು ಒಂದೇ ಸಮುದಾಯದ ಮಕ್ಕಳಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಇಲ್ಲ ಎಲ್ಲಾರು ಮಕ್ಕಳ ಜೊತೆ ಇದೇ ರೀತಿ ವ್ಯವಹಾರ ಮಾಡ್ತಾ ಇದ್ದಾರೆ ಸರ್? ಇಲ್ಲ, ಇದು ಏನಂದ್ರೆ ಇವರಿಗೆ ಹುಚ್ಚು ಹಿಡಿದಿರೋದ್ರಿಂದ ಎಲ್ಲರ ಮೇಲೂ ಉಚಿತನ ಪ್ರದರ್ಶನ ಆಗ್ತಾ ಇದೆ. ಇದು ಇದು ಮುಸ್ಲಿಮ್ಸು, ದಲಿತರು, ಈ ಕ್ರಿಶ್ಚಿಯನ್ಸು, ಮತ್ತೊಬ್ರು ಅಂತಲ್ಲ, ಇವರಿಗೆ ಆ ತಲೆಯಲ್ಲಿ ತಲೆ ನಿಲ್ತಾ ಇಲ್ಲ. ಸೊ ಯಾ ಅವರು ಒಂದೇ ಅಜೆಂಡಾ, ಮಕ್ಕಳಿಗೆ ಇಲ್ ಟ್ರೀಟ್ ಮಾಡಬೇಕು, ಮಕ್ಕಳಿಗೆ ಹೊಡಿಬೇಕು, ಮಕ್ಕಳಿಗೆ ತೊಂದರೆ ಕೊಡಬೇಕು. ಶಾಲೆಯ ಪರ್ಸೆಂಟೇಜ್ ಏನಿದೆ ಈ ಸತಿ ರಿಸಲ್ಟು? ಮಾನ ಮರ್ಯಾದೆ ಇದ್ರೆ ರಿಸಲ್ಟ್ ತೋರ್ಸಕ್ಕೆ ಹೇಳಿ. ಏನ್ ರಿಸಲ್ಟ್ ಕೊಟ್ಟಿದ್ದಾನೆ ಅವಯ್ಯ? ಹೆಡ್ಮಾಸ್ಟರ್ ಆಗಿ ಎಷ್ಟು ವರ್ಷ ಆಗಿದೆ, ಏನ್ ರಿಸಲ್ಟ್ ಕೊಟ್ಟಿದ್ದಾನೆ ಈ ಶಾಲೆಯ ರಿಸಲ್ಟ್ ಏನು ಕಂಪೇರ್ ಟು ಪ್ರೀವಿಯಸ್ ರಿಸಲ್ಟ್ಸ್? ಏನ್ ರಿಸಲ್ಟ್ ಕೊಟ್ಟಿದ್ದಾನೆ? ಯಾವ ಮಕ್ಳು ಓದಕ್ಕೆ ಇಷ್ಟಪಡ್ತದೆ, ಯಾವ ಮಕ್ಳು ಇವನಿದ್ರೆ ನಮ್ಗೆ ಓದಕ್ಕೆ ಆಗ್ತಾ ಇಲ್ಲ ಅಂತ ವಿಡಿಯೋಗಳು ಮಾಡ್ತಾ ಇದ್ದಾರೆ. ಸೊ ಈ ಮಟ್ಟಿಗೆ ಮಕ್ಕಳಿಂದ ರಿಜೆಕ್ಟ್ ಆಗಿರಂತ ಹೆಡ್ಮಾಸ್ಟರ್ನ ಇಟ್ಕೊಂಡು ಮಾನ ಮರ್ಯಾದಿಲ್ದೆ ಕೂತಿರಂತ ಇನ್ನು MDA ಶಿಕ್ಷಣ ಸಂಸ್ಥೆಯವರು ಕೂಡಲೇ ಎಚ್ಚೆತ್ಕೋಬೇಕಾಗುತ್ತೆ. ಇಲ್ಲಾಂದ್ರೆ ನಾವು ಶಾಲೆ ಪ್ರಾರಂಭ ಆಗಂತ June 1 ಶಾಲೆಯ ಮುಂದೆ ಧರಣಿ ಕೊಡ್ತಾ ಇದ್ದೀವಿ ಅಂತ ಈ ನಮ್ಮ ಮಾಧ್ಯಮದ ಮುಖಾಂತರ ಎಚ್ಚರಿಕೆ ಕೊಡಲು ಬಯಸ್ತೇನೆ.